ರೇಖಾದ್ಮೇಲೆ 3 ಗಂಟೆ 3 ಪ್ರಶ್ನೆ ವಿಶೇಷ ಬುಲೆಟಿನ್ ಗೆ ಮತ್ತೆ ಸ್ವಾಗತ ಇಡಿ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಕಳೆದ ಕೆಲವು ದಿನಗಳಿಂದ ಸದ್ದು ಮಾಡುತ್ತಾ ಇರೋದು ಉಡುಪಿಯ ಪ್ರಕರಣ ಆದ್ರೆ ಮತ್ತೊಂದು ಕಡೆ ಸದ್ದು ಮಾಡುತ್ತಾ ಇರೋದು ಅದು ಶಾಸಕರು ಕಾಂಗ್ರೆಸ್ ಶಾಸಕರೇ ಬರೆದಿರುವಂತ ಪತ್ರ ಅದರ ಜೊತೆಗೆ ಅಸಮಾಧಾನ ಈ ಒಂದು ಹಿನ್ನೆಲೆಯಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ 3 ಪ್ರಶ್ನೆಗಳ ಮೂಲಕ ನೋಡುವಂತ ಪ್ರಯತ್ನವನ್ನ ಮಾಡೋಣ ಮೊದಲ ಪ್ರಶ್ನೆ ಈ ರೀತಿಯಾಗಿದೆ ಏನು ಅನ್ನುವಂತ ಪ್ರಶ್ನೆ ಏನು ಅನ್ನುವಂತ ಪ್ರಶ್ನೆಗೆ ಸಿಎಲ್ಪಿ ಸಭೆ ನಿನ್ನೆ ಶಾಸಕಾಂಗ ಸಭೆಯನ್ನ ಕರೆಯಲಾಗಿದೆ ಶಾಸಕಾಂಗ ಸಭೆಯಲ್ಲಿ ಏನು ಆಯಿತು ಯಾವೆಲ್ಲ ವಿಚಾರಗಳು ಚರ್ಚೆ ಆಯಿತು ಅನ್ನೋದನ್ನ ನೋಡ್ತಾ ಹೋಗೋಣ ಎರಡನೇ ಪ್ರಶ್ನೆ ಯಾಕೆ ಅನ್ನುವಂತ ಪ್ರಶ್ನೆ ಯಾಕೆ ಅನ್ನುವಂತ ಪ್ರಶ್ನೆಗೆ ಉತ್ತರ ಕಾಂಗ್ರೆಸ್ ಶಾಸಕರು ತಮ್ಮ ಸಿಟ್ಟನ್ನ ಹೊರ ಹಾಕಿದ್ದಾರೆ ಪತ್ರವನ್ನ ಬರೆದಿದ್ದಾರೆ ಅದರಲ್ಲಿ ವರ್ಗಾವಣೆಯ ವಿಚಾರ ಆಗಿರಬಹುದು ಸಚಿವರ ವಿರುದ್ಧ ಅಸಮಾಧಾನ ಆಗಿರಬಹುದು ಈ ಎಲ್ಲಾ ವಿಚಾರಗಳನ್ನು ಇಟ್ಟುಕೊಂಡು ಕಾಂಗ್ರೆಸ್ನ ಶಾಸಕರೇ ತಮ್ಮ ಸಚಿವರ ವಿರುದ್ಧ ಹೊರ ಹಾಕಿರುವಂತ ಅಸಮಾಧಾನ ಮೂರನೇ ಪ್ರಶ್ನೆ ಇದರ ಪರಿಣಾಮ ಏನು ಆಯಿತು ಅನ್ನೋದು ಇದರ ಪರಿಣಾಮ ಆಗಿರೋದು ಎಲ್ಲೋ ಅಲ್ಲ ಸರ್ಕಾರಕ್ಕೆನೇ ಸರ್ಕಾರಕ್ಕೆ ಮುಜುಗರ ಉಂಟಾಗಿದೆ ಬಿಜೆಪಿ ಅವರು ಇದನ್ನೇ ದೊಡ್ಡ ಅಸ್ತ್ರವನ್ನಾಗಿ ಇಟ್ಟುಕೊಂಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಸರ್ಕಾರಕ್ಕೆ ಮುಜುಗರ ಆಗೋದಿಕ್ಕೂ ಕೂಡ ಒಂದಷ್ಟು ಕಾರಣಗಳು ಇದೆ ಯಾಕಂದ್ರೆ ಸಿದ್ದರಾಮಯ್ಯ ಅವರ ಆಪ್ತರೇ ಅಂತ ಹೇಳಿದವರು ಕೂಡ ಇದರಲ್ಲಿ ಪತ್ರವನ್ನ ಬರೆದಿದ್ದಾರೆ ಸೈನ್ ಅನ್ನು ಹಾಕಿದ್ದಾರೆ ಸಚಿವರ ಮೇಲೆ ಕಾಂಗ್ರೆಸ್ ಶಾಸಕರು ಬೇಸರವನ್ನ ವ್ಯಕ್ತಪಡಿಸಿ ಪತ್ರವನ್ನ ಬರೆದಿದ್ದು ಆ ಪತ್ರವನ್ನ ಬರೆದಿದ್ದು ಬಿಆರ್ ಪಾಟೀಲ್ ಅವರು ಅದಕ್ಕೆ ಅನೇಕರು ತಮ್ಮ ಸಹಮತವನ್ನ ವ್ಯಕ್ತಪಡಿಸಿ ಸೈನ್ ಕೂಡ ಮಾಡಿದ್ದಾರೆ ಈ ಒಂದು ಪತ್ರದಿಂದ ಪಕ್ಷಕ್ಕೆ ಮುಜುಗರ ಆಗಿದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಯಾಕೆ ಈ ಪತ್ರವನ್ನ ಬರೆದ್ರು ಅಟ್ಲೀಸ್ಟ್ ನೀವು ನನ್ನ ಬಳಿ ಬಂದು ಕೇಳಿದ್ರೆ ನಾನು ಸಭೆ ಕರೆಯಲ್ಲ ಅಂತ ಹೇಳ್ತಾ ಇದ್ನ ನನ್ನ ಹತ್ರ ಮಾತನಾಡಬಹುದಾಗಿತ್ತಲ್ಲ ಅನ್ನುವಂತ ವಿಚಾರವನ್ನ ಸಿದ್ದರಾಮಯ್ಯ ಅವರು ನಿನ್ನೆ ಶಾಸಕಾಂಗ ಸಭೆಯಲ್ಲಿ ಹೇಳ್ತಾರೆ ಈ ಎಲ್ಲಾ ವಿಚಾರಗಳನ್ನ ಹೇಳುವಂತ ಸಂದರ್ಭದಲ್ಲಿ ಯಾಕೆ ನಮಗೆ ಆ ರೀತಿಯ ರೈಟ್ಸ್ ಇಲ್ವಾ ಪ್ರಜಾಪ್ರಭುತ್ವದಲ್ಲಿ ನಾವು ಇದ್ದೇವೆ ನಾವು ಪತ್ರ ಬರೆಯುವುದರ ಮೂಲಕ ನಿಮಗೆ ಮಾಹಿತಿಯನ್ನು ಕೊಡೋದಿಕ್ಕೂ ಕೂಡ ನಮಗೆ ಹಕ್ಕಿಲ್ವಾ ಅಂತ ಹೇಳಿ ಸಭೆಯಿಂದ ಹೊರ ಹೋಗೋದಿಕ್ಕೆ ಪಾಟೀಲ್ ಮುಂದಾಗ್ತಾರೆ ನಾವು ಕರೆ ಮಾಡಿದ್ರೆ ಸಚಿವರು ಫೋನ್ ಅನ್ನು ರಿಸೀವ್ ಮಾಡಲ್ಲ ಅನ್ನುವಂತ ಅಸಮಾಧಾನವನ್ನ ವಿಚಾರವನ್ನ ಮತ್ತೆ ಅಲ್ಲಿ ಹೇಳುವಂತ ಪ್ರಯತ್ನಗಳು ಆಗುತ್ತೆ ಸಚಿವರ ಪಿಎಗಳಿಗೆ ಇರುವಂತ ಕಿಮ್ಮತ್ತು ಆ ಕ್ಷೇತ್ರದ ಶಾಸಕರಿಗೆ ಇಲ್ಲ ಅನ್ನುವಂತ ಬೇಸರವನ್ನ ಕೂಡ ಇದೇ ಸಭೆಯಲ್ಲಿ ನಿನ್ನೆ ಶಾಸಕರು ವ್ಯಕ್ತಪಡಿಸುತ್ತಾರೆ ದಯಮಾಡಿ ನನ್ನನ್ನ ಸಚಿವರ ಆಪ್ತ ಕಾರ್ಯದರ್ಶಿಯೋ ಓಎಸ್ಡಿ ಆಗಿಯೋ ಮಾಡಿ ಅಂತ ಹೇಳಿ ಶಾಸಕರು ಅಂದ್ರೆ ಚನ್ನಗಿರಿ ಶಾಸಕರಾಗಿರುವಂತ ಬಸವರಾಜ ಶಿವಗಂಗಾ ಅವರು ಸಿಎಂ ಗೆ ಪತ್ರವನ್ನ ಕೂಡ ಬರೆದಿದ್ದಾರೆ ಯಾಕಂತ ಹೇಳಿದ್ರೆ ಇದೇ ಯಾವ ಕೆಲಸ ಆಗ್ತಾ ಇಲ್ಲ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಕಾಮಗಾರಿಯ ಬಿಲ್ಗಳು ಬರ್ತಾ ಇಲ್ಲ ಅಂತ ಹೇಳಿ ಶಾಸಕರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಜುಗರ ಆಗಿದ್ದಂತ ಸುಳ್ಳಲ್ಲ ಯಾಕಂತ ಹೇಳಿದ್ರೆ ಮೊನ್ನೆಯಿಂದಲೂ ಕೂಡ ಇದೇ ಒಂದು ರಾಜಕೀಯದ ವಿಚಾರವನ್ನ ನಾವು ಗಮನಿಸಿದ್ರೆ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಶಾಸಕರು ಕೂಡ ಇದೇ ವಿಚಾರವನ್ನ ಇಟ್ಟುಕೊಂಡು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಈ ಹಿನ್ನೆಲೆಯಲ್ಲಿ ಶಾಸಕಾಂಗ ಸಭೆಯನ್ನ ಕರೆಯಲಾಗಿದೆ ಇಷ್ಟು ಮಾತ್ರ ಅಲ್ಲ ರಾಹುಲ್ ಗಾಂಧಿ ಅವರು ಈ ವಿಚಾರದ ಬಗ್ಗೆ ಈಗ ಸಿದ್ದರಾಮಯ್ಯ ಅವರಿಗೆ ಡಿಕೆಶಿಗೆ ಮಾಹಿತಿಯನ್ನ ಕೇಳಿದ್ದಾರೆ ಖುದ್ದು ಅವರೇ ಕೂಡ ಸಭೆಯನ್ನ ನಡೆಸಲಿದ್ದಾರೆ ಈ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಮುಜುಗರಕ್ಕೆ ಎರಡೇ ತಿಂಗಳಲ್ಲಿ ಸರ್ಕಾರ ಒಳಗಾಗಿದೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಿಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಚಿದಾನಂದ ಪಟೇಲ್ ನಿನ್ನೆ ನಡೆದಂತ ಶಾಸಕಾಂಗ ಸಭೆ ರಾತ್ರಿವರೆಗೂ ಕೂಡ ನಡೆದಿತ್ತು ಸಭೆಯಲ್ಲಿ ಶಾಸಕರ ಸಿಟ್ಟು ಶಮನ ಆಯ್ತಾ ಅವರ ಅಸಮಾಧಾನಗಳನ್ನು ಅಲ್ಲಿ ತಣಿಸುವಂತ ಪ್ರಯತ್ನ ಸಕ್ಸಸ್ ಆಯ್ತಾ ಹೇಗೆ ನವಿತಾ ಜೈನ್ ಪ್ರಪ್ರಥಮವಾಗಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಹಿರಿಯ ಶಾಸಕರಾಗಿರ್ತಕ್ಕಂಥ ಬಿ ಆರ್ ಪಾಟೀಲ್ ರವರು ಪತ್ರ ಬರೆದಿರುವಂಥದ್ದು ಸಚಿವರು ಸಹಕಾರವನ್ನು ಕೊಡ್ತಾ ಇಲ್ಲ ನಮ್ಮ ಶಿಫಾರಸುಗಳಿಗೆ ಎಲ್ಲೊಂದು ಕಡೆ ಮನ್ನಣೆಯನ್ನು ಕೊಡ್ತಿಲ್ಲ ಅಲ್ಲದೆ ನಮ್ಮ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಹಣ ಬೇಕು ಅಂತೇಳಿ ಕೂಡಲೇ ಶಾಸಕಾಂಗ ಪಕ್ಷ ಸಭೆಯನ್ನು ಕರಿಬೇಕಂತೇಳಿ ಪತ್ರವನ್ನು ಬರೆದಿದ್ದು ಈ ಪತ್ರ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಉಂಟು ಮಾಡಿತ್ತು ಎಲ್ಲೊಂದು ಕಡೆ ಈ ಪತ್ರ ವೈರಲ್ ಆದ ಬಳಿಕ ಸರ್ಕಾರಕ್ಕೂ ಕೂಡ ಮುಜುಗರ ಆಯಿತು ಸ್ವತಃ ಸಚಿವರಿಗೂ ಕೂಡ ಎಲ್ಲೊಂದು ಕಡೆ ಮುಜುಗರ ಆಯಿತು ಇದೆಲ್ಲ ಕಾರಣಕ್ಕಾಗಿ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಿಢೀರ್ನೇ ಸಚಿವ ಸಂಪುಟ ಸಭೆಯನ್ನು ಕರೆದರು ಸಚಿವ ಸಂಪುಟ ಸಭೆಯಲ್ಲಿ ಸಚಿವರಿಗೆ ಎಲ್ಲೊಂದು ಕಡೆ ಕ್ಲಾಸ್ ಅನ್ನು ತೆಗೆದುಕೊಂಡ್ರು ಎಲ್ಲರೂ ಕೂಡ ಶಾಸಕರ ಪತ್ರಗಳಿಗೆ ಮತ್ತು ಅವರ ಮನವಿಗಳಿಗೆ ಎಲ್ಲರೂ ಕೂಡ ಮನ್ನಣೆಯನ್ನು ಕೊಡಬೇಕಂತೇಳಿ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟರು ಅದೇ ರೀತಿ ನಿನ್ನೆ ತಡರಾತ್ರಿವರೆಗೂ ಕೂಡ ಶಾಸಕಾಂಗ ಪಕ್ಷದ ಸಭೆ ಕೂಡ ನಡೀತು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಆರಂಭದಲ್ಲಿ ಮುಖ್ಯಮಂತ್ರಿಗಳು ಮಾತನಾಡುವ ಸಂದರ್ಭದಲ್ಲಿ ನೀವು ನನ್ನ ಬಳಿಯೇ ಬಂದು ಮಾತನಾಡಿದ್ರೆ ಅಥವಾ ಹೇಳಿ ಶಾಸಕಾಂಗ ಪಕ್ಷದ ವಿಚಾರ ಇರಬಹುದು ಸಚಿವರ ವಿಚಾರ ಬಂದು ಹೇಳಿದ್ರೆ ನಾನೇ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯುವುದು ಅಥವಾ ಸಚಿವರನ್ನ ಕರೆದು ನಾನು ಮಾತನಾಡಿಸ್ತಿದ್ದೆ ನೀವು ಶಾಸಕಾಂಗ ಸಭೆಯನ್ನು ಕರೀಲಿ
ಹೇಳಿಕೆ ಬರತಕ್ಕಂತ ಪತ್ರಕ್ಕೂ ಮುನ್ನ ನಾನು ಶಾಸಕಾಂಗ ಪಕ್ಷ ಸಭೆಯನ್ನ ಕರೆದಿದ್ದೆ ಆದರೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕರುಗಳ ಸಭೆ ಇರುವ ಕಾರಣಕ್ಕಾಗಿ ಮತ್ತು ರಾಹುಲ್ ಗಾಂಧಿ ಆಗಮಿಸುವ ಕಾರಣಕ್ಕಾಗಿ ಈ ಶಾಸಕಾಂಗ ಪಕ್ಷ ಸಭೆಯನ್ನ ನಾನು ಮುಂದೂಡಿದ್ದೇನೆ ಆದರೆ ಈ ರೀತಿ ಪತ್ರ ಬರೆಯೋದ್ರಿಂದ ಇದೆಲ್ಲೊಂದು ಕಡೆ ಮಾಧ್ಯಮಗಳಲ್ಲಿ ಕೂಡ ಸರ್ಕಾರಕ್ಕೆ ಕೆಟ್ಟ ಅಭಿಪ್ರಾಯ ಮೂಡುವಂತದ್ದು ಮತ್ತು ವಿಪಕ್ಷಗಳಾಗಿರತಕ್ಕಂತ ಬಿಜೆಪಿ ಮತ್ತು ಜೆಡಿಎಸ್ ಇದರ ರಾಜಕೀಯ ಅಸ್ತ್ರವನ್ನ ಬಳಸಿಕೊಳ್ಳುತ್ತಾರೆ ಇದರಿಂದ ಎಲ್ಲೊಂದು ಕಡೆ ಗ್ಯಾರಂಟಿ ಯೋಜನೆಯನ್ನ ನಾವು ಇಂಪ್ಲಿಮೆಂಟ್ ಮಾಡ್ತಿದ್ದೀವಿ ಇದರಿಂದ ಬಹಳಷ್ಟು ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರ್ತಿದೆ ಇಂತ ಸಂದರ್ಭದಲ್ಲಿ ಪತ್ರವನ್ನು ಬರೆಯ ಔಚಿತ್ಯವಾದರೂ ಏನು ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದು ಈ ಸಂದರ್ಭದಲ್ಲಿ ಎದ್ದು ನಿಂತಂತ ಬಿಆರ್ ಪಾಟೀಲ್ ರವರು ನಾನು ಪತ್ರ ಬರೆದಿದ್ದು ನಿಜ ಆದರೆ ವೈರಲ್ ಆದಂತ ಪತ್ರದಲ್ಲಿ ಪತ್ರವೇ ಬೇರೆ ನಾನು ಬರೆದಂತ ಪತ್ರವೇ ಬೇರೆ ಆದರೆ ಪತ್ರ ಬರೆಯುವುದು ನನ್ನ ಹಕ್ಕು ಮತ್ತು ನಾನು ಒಬ್ಬ ಶಾಸಕನಾಗಿ ನಾನು ಶಾಸಕಾಂಗ ಸಭೆ ಕರೀರಿ ಅಂತ ಹೇಳಿ ಪತ್ರ ಬರೆದಿದ್ದೇನೆ ವಿನಃ ಬೇರೆ ಯಾವುದೇ ರೀತಿಯ ಪತ್ರವನ್ನು ಬರೆದಿಲ್ಲ ಆದರೆ ನಾನು ಪತ್ರ ಬರೆದಿದ್ದು ತಪ್ಪು ಅಂತ ಹೇಳಿದ್ರೆ ನಾನೇ ಈ ಸಭೆಯಿಂದ ಇರಬೇಕಂತೇಳಿ ಸಭೆಯಿಂದ ಹೊರಹೋಗಲು ಪ್ರಯತ್ನವನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ನವಿತಾ ಜೈನ್ ಸಚಿವರಾಗಿರ್ತಕ್ಕಂತ ಪ್ರಿಯಾಂಕ್ ಖರ್ಗೆ ಮತ್ತು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಮತ್ತು ಹಿರಿಯ ಎಂಎಲ್ಎಗಳು ಅವರನ್ನು ಸಮಾಧಾನಪಡಿಸಿ ಸಭೆಯಲ್ಲಿ ಕುಳ್ಳಿರಿಸಿದರು ನಂತರ ಅನೇಕ ಶಾಸಕರುಗಳು ಕೂಡ ಸಚಿವರುಗಳು ದೂರವಾಣಿ ಏನು ಸ್ವೀಕರಿಸುತ್ತಿಲ್ಲ ಅವರ ಪಿಎಗಳು ಕೂಡ ಕರೆ ಮಾಡಿದ್ರು ಕೂಡ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಹಾಗಾಗಿ ಸಚಿವರುಗಳಿಗೆ ತಾವು ಬಿಸಿ ಮುಟ್ಟಿಸಬೇಕು ಅಂತ ಹೇಳಿ ಪರೋಕ್ಷವಾಗಿ ಎಚ್ಚರಿಕೆಯನ್ನು ಕೊಟ್ಟರು ಇದೇ ಸಂದರ್ಭದಲ್ಲಿ ರಾಯಚೂರಿನ ಸಿಂಧನೂರಿನ ಎಂಎಲ್ಎ ಆಗಿರತಕ್ಕಂತ ಅಂಪನಗೌಡ ಬಾದರ್ಲಿ ಅವರು ರಾಯಚೂರಿನವರೇ ಆಗಿರತಕ್ಕಂತ ಸಚಿವ ಎನ್ಎಸ್ ಬೋಸರಾಜ್ ವಿರುದ್ಧ ನೇರವಾಗಿ ವಾಗ್ದಾಳಿ ನಡೆಸಿದ್ರು ಎನ್ಎಸ್ ಬೋಸರಾಜ್ ಅವರು ರಾಯಚೂರಿನ ನನ್ನನ್ನು ಸೇರಿದಂತೆ ಅನೇಕ ಶಾಸಕರ ಸೋಲಿಗೆ ಪ್ರಯತ್ನವನ್ನು ಪಟ್ಟರು ಅಂತವರನ್ನು ನೀವು ಎಂಎಲ್ಸಿ ಮಾಡಿ ಮಂತ್ರಿ ಮಾಡಿದ್ರಾ ಇಂಥವರಿಂದ ಏನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಎಂಬ ಮಾತನ್ನು ಹೇಳುವ ಮುಖಾಂತರ ಇರುಸುಮುಸು ಮಾಡಿದ್ರು ಈ ಎಲ್ಲ ಬೆಳವಣಿಗೆ ನಡುವೆ ಆಗಸ್ಟ್ 2ನೇ ತಾರೀಕು ರಾಹುಲ್ ಗಾಂಧಿಯವರು ದೆಹಲಿಯಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಹಾಗೂ ಕೆಲ ಸಚಿವರ ಸಭೆಯನ್ನು ಕರೆದಿರುವಂತದ್ದು ಆ ಮುಖಾಂತರ ಆಗಿರತಕ್ಕಂಥ ಡ್ಯಾಮೇಜ್ ಕಂಟ್ರೋಲ್ ಮತ್ತು ಮುಂದೆ ಈ ರೀತಿಯ ಡ್ಯಾಮೇಜ್ ಆಗದಂತೆ ನೋಡಿಕೊಳ್ಳುವಂಥದ್ದು ಮತ್ತು ಲೋಕಸಭೆ ಚುನಾವಣೆಯಲ್ಲಿ 20ಕ್ಕೂ ಹೆಚ್ಚು ಸ್ಥಾನವನ್ನು ಗೆಲ್ಲುವಂಥದ್ದು ಮತ್ತು ಮುಂದೆ ಎಲ್ಲೊಂದು ಕಡೆ ಸಚಿವರು ಮತ್ತು ಶಾಸಕರು ಸಮಾನ್ಯ ತಿಂತಿರುವಂಥದ್ದು ಎಲ್ಲ ವಿಚಾರ ಸಂಬಂಧಪಟ್ಟ ಹಾಗೆ ರಾಹುಲ್ ಗಾಂಧಿಯವರು ಮಹತ್ವದ ಸಭೆಯನ್ನು ಕರೆದಿರುವಂಥದ್ದು ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ. ಈ ಎಲ್ಲ ಸುದ್ದಿಯೊಂದಿಗೆ ಇವತ್ತಿನ 3 ಗಂಟೆ 3 ಪ್ರಶ್ನೆಯನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.